ಎಂಟು ದಿನ ಜೈಲಿನಲ್ಲಿದ್ದ ದುನಿಯಾ ವಿಜಿ ನಿನ್ನೆ ಬೇಲ್ ಮೇಲೆ ಹೊರಬಂದಿದ್ದಾರೆ. ಕರಿಚಿರತೆ ಹೊರಬಂದರೂ ವಿಜಿಗೆ ಹೊಸ ಚಿಂತೆಯೊಂದು ಶುರುವಾಗಿದೆ. ಅದು ಸವತಿಯರ ಶೀತಲ ಸಮರ. ಈ ಹಿಂದೆ ಏನೇನಾಯಿತು, ಮುಂದೆ ಏನಾಗಬೇಕು ಅನ್ನೋದರ ಎಲ್ಲ ವಿಚಾರಗಳನ್ನು ಹೇಳಿಕೊಳ್ಳೋದಕ್ಕೆ ತಮ್ಮ ನಿವಾಸದಲ್ಲಿ ದುನಿಯಾ ವಿಜಿ ಸುದ್ದಿಗೋಷ್ಠಿ ನಡೆಸಿದ್ರು. ಬನ್ನಿ ಹಾಗಾದರೆ ಮೊದಲನೇ ಹೆಂಡತಿ ನಾಗರತ್ನ ಬಗ್ಗೆ ದುನಿಯಾ ವಿಜಿ ಹೇಳಿದ್ದೇನು, ಇಬ್ಬರ ಸಮಸ್ಯೆಗೆ ಮೂಲ ಕಾರಣ ಯಾವುದು ಅಂತ ವಿಜಿನೇ ಹೇಳಿದ್ದಾರೆ, ಕೇಳೋಣ. ನೋಡಿ, ನಾನು ಯಾರನ್ನು ವಿಡಾರ್ ನಡಮ, ಈಗ ನಾನು ಇರೋ ವಿಷಯ ಕೆಲವು ಹೇಳ್ಬಿಡ್ತೀನಿ. ಇದರ ಮೇಲೆ ನಾನು ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ವಿಷಯನ ಬೀದಿಗೆ ತರಬಾರ್ದು ಅಂತ ಇದ್ದೆ. ಯಾಕೆಂದರೆ ಈಗಾಗಲೇ ಒಂದು 4 ವರ್ಷದ ಮುಂಚೆ ಸತ್ಯನ ಹೇಳಕ್ಕೆ ಹೊರಟೆ. ಅಲ್ಲಿ ನನ್ನ ಕೆಟ್ಟವನ್ ಮಾಡಿದ್ರು, ನನ್ನ ಬೇರೆ ಥರ ತೋರಿಸಿದ್ರು. ಇದೇ ಮಾಧ್ಯಮದಲ್ಲಿ ವಿಜಿ ಸರಿ ಇಲ್ಲ, ಅವನು ಹಂಗೆ, ಇವನು ಹಿಂಗೆ ಅಂತ ಮನೆ ಮನೆಗೂ ನನ್ನ ಮಾರ್ಬಿಟ್ರು. ಮನೆ ಮನೆಗೆ ಮಾರಿದ್ರು ನನ್ನ. ಒಂದೇ ಕಾರಣ, ನನ್ನ ವಯಸ್ಸಾಗಿರೋ ತಾಯಿ ತಂದೆನ ನಾನು ಇಷ್ಟಪಡೋದಕ್ಕೆ. ಆಯ್ತರಾ, ನನಗೆ ಪ್ರಪಂಚದ ಮೇಲೆ ಇವತ್ತು ಅಷ್ಟೇ, ಏನೇ ಬರಲಿ ನಾನು ನನ್ನ ತಾಯಿ ತಂದೆ ಮಾತ್ರ ಬಿಟ್ಕೊಡೋದಿಲ್ಲ. ಸರ್, ನಾಗರತ್ನ ಅವ್ರು ಮಾತಾಡಿಸಿದ್ರೆ ಆಫ್ ದ ರೆಕಾರ್ಡ್ ಬಹಳಷ್ಟು ವಿಚಾರ ಹೇಳ್ತಾರೆ. ಹೌದಾ, ಇವ್ರ ಜೊತೆ ನೀವು ಮದುವೆನೇ ಆಗಿಲ್ಲ, ನಾನೇ ಅಧಿಕೃತ ಹೆಂಡತಿ. ಹೌದಾ? ಒಂದು ಆಮೇಲೆ ಅವ್ರ ನಿಮ್ಮ ತಂದೆ ತಾಯಿ ಏನದಾರ ಅವ್ರು ನೋಡ್ಕೊಳ್ಳಲ್ಲ ಓಕೆ ಅನ್ನುವಂಥದ್ದು ವಿಚಾರ, ಹಂಗೆಲ್ಲ ನೀವೆಲ್ಲ ಅವ್ರ ಮೇಲೆ ಆರೋಪ ಹಾಕ್ತಿರೋವಂಥದ್ದು. ಸರ್, ಇಲ್ಲಿ ಯಾರ ಮೇಲೆ ಯಾರು ಆರೋಪ ಹಾಕೋದು? ಸರ್, ಇವ್ರ ಜೊತೆ ಮದುವೆ ಆಗಿರೋ ಗೊತ್ತು, ಈಗ ಅಧಿಕೃತ ಯಾವಾಗ ಆಗುತ್ತೆ ಗೊತ್ತಾ? ಈಗ ಅದೇ ವಿಷಯನ ತುಂಬಾ ನೀಟಾಗಿ ಹೇಳ್ತೀನಿ. ಅದ್ರ ಮೇಲೆ ನೀವು ಮಾಧ್ಯಮದವರು ಏನು ಬೇಕಾದ್ರೂ ನನ್ನ ಬೈಕೊಳ್ಳಿ, ಏನು ಬೇಕಾದ್ರೂ ನನ್ನ ಆಡ್ಕೊಳ್ಳಿ, ನೀವೇನು ಬೇಕಾದ್ರೂ ಅನ್ನಿ. ಈಗೊಂದು 2.5 ವರ್ಷ ಆಯ್ತಪ್ಪ ಪುಟಾಣಿ. 2.5 ವರ್ಷದ ಮುಂಚೆ ನನ್ನ ಫಸ್ಟು ಮಾಧ್ಯಮದಲ್ಲಿ ಆಯ್ತರಾ ಬೇಕಾಬಿಟ್ಟು ಮಾತಾಡಿದ್ದು ಫಸ್ಟ್ ನನ್ನನ್ನು, ನನ್ನ ವಿಲನ್ನಾಗಿ ತೋರಿಸಿ ನನ್ನ ಕೆಟ್ಟವನು ಮಾಡಿದ್ದು. ಅದಾದಮೇಲೆ ನಾನು ಕೋರ್ಟ್ಗೆ ಹೋದೆ. ಕೋರ್ಟಲ್ಲಿ 2.5 ವರ್ಷ ಅಲ್ದೆ, 2.5 ವರ್ಷ ಅಲ್ದಮೇಲೆ ಒಂದು ರಾಜಿ ಆಯ್ತು. ಅಲ್ಲಿ ಏನು ರಾಜಿ ಆಯಿತು, ಇನ್ನಾದರೂ ಕ್ಷಮಿಸ್ಕೊಂಡು ಚೆನ್ನಾಗಿ ಇದ್ಬಿಡಿ, ನೀವೇ ಹಾಕಿರೋದು ಕೇಸು ವಿಜಿ ಅವರೇ ಅಂತ. ಆಯಿತು ಸರ್, ನಂದು ಕೆಲವೆರಡು ನಿರ್ಬಂಧನೆಗಳಿವೆ, ಅದನ್ನು ಫಾಲೋ ಮಾಡೋಂಗಿದ್ರೆ ನಾನು ಫಾಲೋ ಮಾಡ್ತೀನಿ ಸರ್, ಏನೋ ನಾನು ಬಿಟ್ಬಿಡ್ತೀನಿ ಸರ್, ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ನಾನು ಕೋರ್ಟ್ಗೆ ಹೋಗಿ ಎಲ್ಲ ಅವರು ನಾಗರಾಜ್ರ ಅಡ್ವೊಕೇಟ್ ಅವ್ರು ಕೂಡ ಇದನ್ನ ಅವರು ಮುಂದೆ ಇದ್ದಾರೆ, ಇದಕ್ಕೆ ಸಾಕ್ಷಿ ಇದ್ದಾರೆ. ಅಲ್ಲಿ ಮಾತಾಡಿ ನಾನು ಕ್ಷಮಿಸಿ ಕರ್ಕೊಂಬಂದೆ. ಕ್ಷಮಿಸಿ ಕರ್ಕೊಂಬಂದ್ಮೇಲೆ ಏನು ಅಂದರೆ, ಫಸ್ಟು ನಾನು ಒಂದೇ ಕೇಳೋದಮ್ಮ, ತಾಯಿ ತಂದೆ ಚೆನ್ನಾಗಿ ನೋಡ್ಕೊ ಆಯಿತಾ. ಇವತ್ತೆಲ್ಲೋ ಕೂತ್ಕೊಂಡಾಕೆ ಮೊನ್ನೆ ಕೇಳಿದೆ, ನನಗೆ ಗೊತ್ತಿಲ್ಲ ಸತ್ಯನ ಸುಳ್ಳ ನೀವೇ ಹೇಳಿ, ಅವ್ರ ಅಪ್ಪ ಅಮ್ಮಂಗೆ ವಯಸ್ಸಾಗಿದೆ ಗೊಟ್ಟಕ್ಕೆ ಅಂದ್ಬಿಡ್ತಾರೆ ಅಂತ. ಕರೆಕ್ಟಾ ಅಂದ್ರೆ ಅಲ್ವೇನು ಅಂದ್ರೆ ಅಂತ ಗೊತ್ತಿಲ್ಲ ನನಗೆ ಕರೆಕ್ಟ್ ಆಗಿ. ಹೌದಾ ಇಲ್ವಾ? ಅಂದಿದ್ರಾ ಮಾತನ್ನ? ಅಲ್ಲಲ್ಲ, ಗೊಟ್ಟಕ್ಕಂತಾರೆ ಅನ್ನೋ ಮಾತನ್ನ ಅಂದಿದ್ರ? ಅಂದಿದ್ದ ಮಾತು ಬನ್ನಿ ಸತ್ಯನ. ಹಂಗ ಅನ್ನೋದೇ ಆದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಮತ್ತೆ ಅಂದ್ರೆ ನಮ್ಮ ತಾಯಿ ತಂದೆ ಮೇಲೆ ಏನ್ ಗೌರವ ಇದೆ ಅಂತ ಅಲ್ವಾ? ಸರಿ, ಕೋರ್ಟಿಂದ ಆಯ್ತಲ್ವಾ, ಬಂದು ನಮ್ಮ ತಾಯಿ ತಂದೆ ಚೆನ್ನಾಗಿ ನೋಡ್ಕೋಬೇಕು ಫಸ್ಟ್ ತಿಂಗು. ಸೆಕೆಂಡ್ ತಿಂಗು ದಯಮಾಡಿ ಯಾವುದೇ ಕಾರಣಕ್ಕೂ ಫ್ರೀ ಅಂದರೆ ನೆಮ್ಮದಿಯಾಗಿರಬೇಕು, ಮನೇಲಿ ನೆಮ್ಮದಿಯಾಗಿರಬೇಕು ಅನ್ನೋದು. ಅದು ಯಾವುದು ನಡೀಲಿಲ್ಲ. ಅದೊಂದು 6 ತಿಂಗಳಾಯ್ತು ಅಂತ ಕಾಣುತ್ತೆ ಬಹುಶಃ. ಅದು ಯಾವುದು ಸರಿಗೆ ನಡೀಲಿಲ್ಲ. ಸರಿ, ನಡೀಲಿಲ್ಲ ಅಂದಾಗ ಒಂದು ನನ್ನ ಮತ್ತೆ ಆಕೆ ನಡುವೆ ಮತ್ತೆ ಲಾಯರ್ನ ಕುಣಿಸ್ಕೊಂಡು ಒಂದು ಮಾತುಕತೆ ಆಯಿತು. ಏನು ಮಾತುಕತೆ ಅಂದರೆ, ನೋಡಿ ಸರ್, ನನ್ನ ಕೈಲಿ ಆಗ್ತಿಲ್ಲ, ಇನ್ನು ನನ್ನ ಕೈಲಿ ಆಗಲ್ಲ ತಡ್ಕೊಳ್ಳೋಕ್ಕೆ. ಕೋರ್ಟಲ್ಲಿ ನಾನು ಏನು ಹೇಳಿದ್ದೆ ಅದು ಯಾವುದು ನಡೀತಾ ಇಲ್ಲ ಇಲ್ಲಿ. ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಹಳೆ ಮನೆಯಲ್ಲೇ ಇದ್ದರು, ಕರ್ಕೊಂಡು ಬಂದಿರಲಿಲ್ಲ ಆಕೆ. ಓಕೆನಾ? ಆಕೆ ಬಾಯಿ ಬಿಟ್ಟರೆ ಸುಳ್ಳು ಹೇಳುತ್ತೆ ಹೆಂಗಸು, ಬಾಯಿ ಬಿಟ್ಟರೆ ಸುಳ್ಳು. ಇವತ್ತವರೆಗೂ ಇದೇ ನಿಮ್ಮ ಮಾಧ್ಯಮನ ಯೂಸ್ ಮಾಡಿಕೊಂಡು ಸಿಂಪತಿ ಗಿಟ್ಸ್ಕೊಂಡು ನನ್ನ ಅವನು ಇವನು ಕೆಟ್ಟ ಮಾತಾಡ್ಕೊಂಡು ಆಡ್ಕೊಂಡು ತನ್ನ ಮೈ ಮೇಲೆ ತಾನೇ ಕೊಚ್ಚಿ ಹಾಕ್ಕೊಂಡು ಬದುಕ್ತಾ ಇರೋದು. ಮಾತಿಗೆ ಮುಂಚೆ ನನ್ನ ಹಾಳು ಮಾಡಿಬಿಟ್ಟ, ನಾನು ಹಂಗೆ ಮಾಡಿಬಿಟ್ಟ, ಹಿಂಗೆ ಮಾಡಿಬಿಟ್ಟ, ಅದು ಇದು ಅದೆಲ್ಲ ಬಿಡಿ. ಅದಾಯ್ತರಾ, ಅದೇ ತಾಯಿ ತಂದೆ ನೋಡ್ಕೊಳ್ಳಲಿಲ್ಲ, ನನಗೆ ತಾಯಿ ತಂದೆ ಬಿಟ್ಟರೆ ಇನ್ಯಾರು? ತಾಯಿ ತಂದೆ ಇಲ್ಲ ಅಂದಮೇಲೆ ತಾಯಿ ತಂದೆನ ಯಾವುದೇ ತಾಯಿ ತಂದೆ ಆಗಲಿ ಸಂಸಾರ ಕಿತ್ತಾಕೋಕೆ ನೋಡ್ತಾರ? ಯಾವ ತಾಯಿ ತಂದೆ ನೋಡ್ತಾರೆ ಸಂಸಾರ, ಮಗನ ಸಂಸಾರ ಕಿತ್ತಾಕೋದಕ್ಕೆ? ತೋರಿಸಿ ನೋಡೋಣ ಯಾರಾದ್ರೂ ಒಬ್ಬರನ್ನ. ನನ್ನ ತಾಯಿ ತಂದೆ ಬೇಡ ಅಂದಮೇಲೆ ಹಂಗಾರೆ ನಾನು ಬೇಡ, ನಾನು ಚಿನ್ನದ ಕೋಳಿ ಇಡೋ ಮೊಟ್ಟೆ, ಚಿನ್ನದ ಮೊಟ್ಟೆ ಇಡೋ ಕೋಳಿ ನಾನು. ನಾನು ಮಾತ್ರ ಬೇಕು, ಅಪ್ಪ ಅಮ್ಮ ಬೇಡ ಅಂದರೆ ಸರ್, ನನಗೆ ನನ್ನ ತಾಯಿ ತಂದೆ ದೊಡ್ಡವರು ಸರ್. ಈ ಪ್ರಪಂಚದಲ್ಲಿ ನನಗೆ 1000
ಸಾವಿರ ಕೆಟ್ಟದೇ ಹೇಳಿ ಆಕೆ, ಒಂದಲ್ಲ ಎರಡಲ್ಲ ಆರು ತಿಂಗಳು ಕೂತ್ಕೊಂಡು ನನ್ನ ದಿನ ಬೈತಾ ಇರಲಿ. ನನಗೆ ನನ್ನ ತಾಯಿ ತಂದೆ ಮುಖ್ಯ, ನನಗೆ ನನ್ನ ತಾಯಿನೇ ಹೆಚ್ಚು, ನನ್ನ ತಂದೆನೇ ಹೆಚ್ಚು. ಆಯ್ತಾ ಸರ್, ಈ ಮಧ್ಯೆ ಒಂದು ಒಪ್ಪಂದ ಆಯಿತು ಅಡ್ವೊಕೇಟ್ ಮುಂದೆ. ಏನು ಸರ್? ನಾನು ಬೇರೆ ಮದುವೆ ಆಗ್ತೀನಿ ಸರ್, ಅವರಂತೂ ಡೈವರ್ಸ್ ಕೊಡಬಾರ್ದು ಅಂದ್ರೆ ಅಂತ. ಸರಿ, ಹಂಗಾರೆ ನೀವೇನು ನನಗೆ ಕೊಡಿಸ್ತೀರಾ ಸರ್? ಇಲ್ಲ ಕೊಟ್ಟರೆ ಮಕ್ಕಳು ಬದುಕಾಳಾಗ್ಬಿಡ್ಬೋದು, ಇಲ್ಲೂ ನಾನು ಕೇಳ್ಕೊತೀನಿ ನಿಮ್ಮನ್ನ ಮಾನವೀಯತೆಯಲ್ಲಿ ಮೇರಿರಿ. ಆಯ್ತಾ, ನಿಮ್ಮ ನಿಮ್ಮಲ್ಲೇ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ, ನೀವು ದೂರ ಆಗಿ. ಸರಿ, ಏನು ಬೇಕು? ಅದಕ್ಕೆ ನನಗೆ ಮನೆ ಬೇಕು ಅಂತ ಫಸ್ಟ್ ಆಕೆ ಕೇಳ್ತಾರೆ. ಆ ಮನೇನ ನಾನು ರಿಜಿಸ್ಟರ್ ಮಾಡಿಕೊಡ್ತೀನಿ, ನಾನು ಬಾಡಿಗೆ ಮನೇಲಿದ್ದೀನಿ, ನನಗೆ ಹೇಳ್ಕೊಳಕ್ಕೆ ಅವಮಾನ ಇಲ್ಲ. ಆಯ್ತಾ, ಅಷ್ಟು ದೊಡ್ಡ ಮನೇನ ರಿಜಿಸ್ಟರ್ ಮಾಡಿಕೊಡ್ತೀನಿ. ಯಾರು? ಆಕೆ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಡ್ತೀನಿ, ದುನಿಯಾ ಋಣ ಮನೇನ. ನಾನು ದುನಿಯಾ ಋಣ ಅಂದರೆ, ರು ಅಂದರೆ ರುದ್ರಪ್ಪ, ಎನ್ ಅಂದರೆ ನಾರಾಯಣಮ್ಮ, ಋಣ ಅಂತ ಇಟ್ಟಿದ್ದೆ ನಾನು. ಆ ಮನೇನ ಬಿಟ್ಕೊಡ್ತೀನಿ ನಾನು. ಹೌದು, ಆಯ್ತಾ. ಅದಾದಮೇಲೆ ನನಗೆ ತೋಟ ಬೇಕು ಅಂತ ಹೇಳ್ತಾರೆ. ನನಗೆ ತೋಟ ಬೇಕು ಅಂತ ಕೇಳ್ತಾರೆ. ಅವಾಗ ಮೂರು ಎಕರೆ ತೋಟನ ನಾನೇನು ಮಾಡ್ತೀನಿ, ಸಾಮ್ರಾಟ ಹೆಸರಿಗೆ ಬರ್ಕೊಡ್ತೀನಿ. ಇದಕ್ಕೆ ನಾನು ಹೊಣೆ ಇಲ್ಲ, ಸಾಮ್ರಾಟ ಇದಕ್ಕೆ ಹಕ್ಕುದಾರ. ಅದರಲ್ಲಿ ಮೆನ್ಷನ್ ಮಾಡ್ತೀನಿ, ನಾನು ಮಾನಸಿಕವಾಗಿ ನೊಂದು ಈ ಜಾಗನ, ಆಯ್ತಾ, ಕೊಡ್ತಾ ಇದ್ದೀನಿ ಅಂತ ಬರ್ಕೊಡ್ತೀನಿ. ಆಯ್ತಾ, ತೋಟ ಆಯ್ತಮ್ಮ, ಮನೆ ಆಯ್ತಾ. ಇದಾದಮೇಲೆ ನನ್ನ ಹೆಣ್ಮಕ್ಳಿಗೆ ಆರು ಎಕರೆ ಜಾಗನ, ಮೊನ್ನೆ ಅದು ಖಾತೆ ಕಂದಾಯ ಕಂಪ್ಲೀಟ್ ಆಗಿದೆ, ಅದನ್ನು ರೆಡಿ ಮಾಡಿದ್ದೀನಿ, ಬರ್ಕೊಡ್ಬೇಕು. ಇದಾಯ್ತರಾ? ಅದಾದಮೇಲೆ ಊರಲ್ಲಿ ಒಂದು ಮೂರು ನಾಲ್ಕು ಸೈಟ್ ಇದೆ, ಆ ಸೈಟ್ನ ನಾನು ಆಲ್ರೆಡಿ ಮಕ್ಕಳ ಹೆಸರಲ್ಲಿ ಬಿಟ್ಬಿಟ್ಟಿದ್ದೀನಿ, ಅದನ್ನು ಕೊಟ್ಟಿದ್ದೀನಿ. ಆಯ್ತಾ ಸರ್? ಅದಾದಮೇಲೆ ಇಲ್ಲಿ ದಯಮಾಡಿ ಇದನ್ನು ನಾನು ಬೀದಿಗೆ ತರಲೇಬೇಕು ಇವತ್ತು, ಯಾಕೆಂದರೆ ನನ್ನ ಪಾಡು ನನ್ನ ಮರ್ಯಾದೆಗೆ ಸುಮ್ಮನಿದ್ದೆ. ಮನೆಯಲ್ಲಿ ಯಾರು ಮಾಡಿದಾರೆ? ಅದೊಂದು ಕೆಲಸ ಮಾಡಿದ್ದಾರೆ, ಇದು ಬಹುಶಃ ಮೊದಲನೇ ಸರಿ ನಡೆದಿರೋದು. ನನ್ನ ತಾಯಿ ತಂದೆ ನೊಂದು, ಬೇಡಮ್ಮ ಅವನೇನು ಬದುಕ್ತಾನೆ ಬದುಕಲಿ, ನೀನು ನನಗೆ ಕೊಟ್ಟಿರೋ ಹಿಂಸೆನ ನಾನು ಹೊರಗಡೆ ಹೇಳ್ಕೊಳಕ್ಕಾಗಲ್ಲ. ಆದರೆ ಒಂದು, ನಾನು ಸತ್ತರೆ ನನ್ನ ಸಮಾಧಿ ಮಾಡೋಕ್ಕೆ ನೀನು ಬರ್ಕೂಡ್ದು ಅಂತ ವಿಲ್ ಮಾಡಿಕೊಡ್ತಾರೆ. ಯಾರು? ನನ್ನ ತಾಯಿ. ನನ್ನ ತಾಯಿ ವಿಲ್ ಮಾಡಿಡ್ತಾರೆ ನನ್ನ ಸಾವಿಗೆ ನೀನು ಬರ್ಕೂಡ್ದು, ಯಾವುದೇ ಕಾರಣಕ್ಕೂ ನೀನು ನನ್ನ ಎದೆ ಮೇಲೆ ಮಣ್ಣಾಕೂಡ್ದು ಅಂತ ನನ್ನ ತಾಯಿ ಹೋಗಿ ವಿಲ್ ಮಾಡ್ತಾಳೆ. 73 ವರ್ಷದ ತಾಯಿ, 73 ವರ್ಷದ ಒಂದು ಹೆಣ್ಣು ನೊಂದಿರೋಳು ವಿಲ್ ಮಾಡಿಕೊಡ್ತಾಳೆ. ಇದನ್ನು ನೋಡಿ ನನ್ನ ತಂದೆ ವಿಲ್ ಮಾಡ್ತಾರೆ, ನನ್ನ ಹೆಂಡತಿ ಸತ್ಮೇಲೆ ನಾನು ಸತ್ರು ಕೂಡ ನೀನು ಬರ್ಕೂಡ್ದಮ್ಮ, ಯಾಕೆಂದರೆ ನೀನು ಡೈವರ್ಸು ಕೊಡಲ್ಲ ಅಂತೀಯ. ಆಯಿತಾ, ನನ್ನ ಮಗ ಬೇರೆನೂ ಹೋಗ್ತಾ ಇದ್ದಾನೆ, ನಾಳೆ ದಿವಸ ನೀನು ಅದಕ್ಕೂ ಬಂದುಬಿಟ್ಟಿ, ಆಮೇಲೆ ಅದಕ್ಕೂ ಬಂದು ಅಲ್ಲೂ ಮೇಲೆ ನಂದು ಅಂದ್ಬಿಟ್ಟು ಹಕ್ಕು ಅಂತ ವಿಲ್ ಮಾಡ್ತಾರೆ. ಇದು ವಿಲ್, ಇದು ನನ್ನ ತಾಯಿ ತಂದೆ ಸಾವಿಗೆ ಆಕೆ ಬರ್ಕೂಡ್ದು ಅಂತ. ಅದಾದಮೇಲೆ ನಾನು ಮಾಡ್ತೀನಿ ವಿಲ್ಲು, ನಾನು ಸತ್ರು ಕೂಡ ನೀನು ಬರ್ಕೂಡ್ದು ಅಂತ. ಯಾಕೆಂದರೆ ಅವಾಗ ಯಾವ ಲೀಗಾಲಿಟಿ ಕೇಳಲ್ಲಮ್ಮ, ನನ್ನ ಹಕ್ಕದು, ನನ್ನ ಸಾವು ಮತ್ತು ನನ್ನ ಬದುಕು ನನ್ನ ಹಕ್ಕು, ನನ್ನ ಸಾವಿಗೆ ನೀನು ಬರಬೇಕಾ ಬೇಡವಾ ಅನ್ನೋದು ನಾವಿಷ್ಟು ನೊಂದಿದ್ದೀವಿ. ಇಲ್ಲ ಬಿಡಿ, ಮಕ್ಕಳಿಗೇನು ತೊಂದರೆ ಇಲ್ಲ ಇಲ್ಲಿ ಸರ್. ಬಿಡಿ, ಇದೇನಾಗತ್ತೆ ಗೊತ್ತಾ, ಮಕ್ಕಳನ್ನ ಚಿಕ್ಕ ವಯಸ್ಸು, ನಾನು ಮಕ್ಕಳನ್ನ ಇಲ್ಲಿ ತರಕ್ಕೆ ಇಷ್ಟಪಡಲ್ಲ ಅಂತ ಎತ್ತ ತಾಯಿ ತಂದೆ ಆಕೆನ ಸಾವಿಗೆ ಬರ್ಕೂಡ್ದು ಅನ್ನೋದೇ ಆದ್ರೆ ಅವರೆಷ್ಟು ಮಾನಸಿಕವಾಗಿ ನೊಂದಿರ್ತಾರಮ್ಮ? ಯೋಚನೆ ಮಾಡಿ, ನಿಮ್ಮ ತಾಯಿ ತಂದೆನ ಆ ಜಾಗದಲ್ಲಿ ಇಟ್ಟು ಒಂದು ಸತಿ ಯೋಚನೆ ಮಾಡಿ. ಯಾಕಂದ್ರೆ ಸಾವು ಅನ್ನೋದೇ ಘೋರ, ಸಾವಿಗೆ ಬರ್ಕೂಡ್ದು ಅಂತ ವಿಲ್ ಮಾಡಿ ಇಡ್ತಾರೆ ಅನ್ನೋದೇ ಆದ್ರೆ ಆ ನೊಂದಿರೋ ಜೀವ ಎಷ್ಟು ನೊಂದಿಲ್ಲ. ಹೌದು, ನೀನು ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲವೂ ಲಿಖಿತ ರೂಪವಾಗೇ ಇರಬೇಕಾದ್ರೆ ಮಾತಿನ ನಂಬಿಕೆ ಕೂಡ ಒಟ್ಟೋಗ್ಬಿಡತ್ತೆ ಅವತ್ತು. ಆಯಿತು, ನೀನು ಹೋಗು, ನಿನ್ನ ಪಾಡ ನೀನು ಯಾರ ಜೊತೆನ ಇರು, ಆದರೆ ಹುಷಾರು. ನಾನು ಹೇಳಿದೆ, ಇಲ್ಲ ನಾನು ಯಾರ ಜೊತೆ ಇರೋದಕ್ಕೆ ಬೇರೆ ಥರ ಹೆಸರಾಗ್ಬಿಡತ್ತೆ, ನನಗೆ ಹೆಂಗೆಂಗೋ ಇರೋಕ್ಕಲ್ಲ, ನಾನು ಮದುವೆ ಆಗ್ತೀನಿ. ನಾನು ಮಾನಸಿಕವಾಗಿ ಚೆನ್ನಾಗಿದ್ದೀನಿ, ಅವಳ ಜೊತೆ ಗಂಡ ಹೆಣ್ತೀನಿ, ಪ್ರಪಂಚ ಸಾವಿರ ಹೇಳ್ಬೋದು. ಅರ್ಥ ಆಯ್ತಾ? ಪ್ರಪಂಚ ಸಾವಿರ ಹೇಳ್ಬೋದಮ್ಮ, ಎಲ್ಲವೂ ಬರೆಯೋದೇ ಆಗಿಬಿಟ್ಟಿದ್ರೆ ಮಾತು ಮಾತು ಯಾಕೆ ನಿಲ್ಲುತ್ತೆ? ನಾನು ಇವತ್ತು ಹೇಳ್ತಾ ಇದ್ದೀನಿ, ಪ್ರೀತಿ ಅನ್ನೋದು ನೀನು ಹುಟ್ಟಿದ ಮೇಲೆ ಆಮೇಲೆ ನಿನ್ನ ಪೇಪರಲ್ಲಿ ಬರೆಯೋದು, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ, ಅದಿಲ್ಲಿ ಹುಟ್ಟುಬಿಡತ್ತೆ. ಅದು ಪ್ರಾಮಾಣಿಕವಾದ ಪ್ರೀತಿ. ಸರ್, ಇನ್ನೊಂದು, ಏನು ಲೀಗಾಲಿಟಿ ಇಟ್ಕೊಂಡು ಏನು ಮಾಡ್ತೀರಾ? ಆಸ್ತಿ ಓಡಾಡ್ಬೇಕು ಅಷ್ಟೇ, ಇನ್ನೇನಕ್ಕೆ ಓಡಾಡಲ್ಲ. ಇನ್ನೊಂದು, ಹೌದು, ಆ್ಯಕ್ಚುಲಿ ನಿಮಗೆ ನಡೆದ ಘಟನೆ ಹೇಳ್ತೀನಿ, ಮಗು ನಮ್ದಲ್ಲ ಅದು, ಓಕೆನಾ?
ನಾವೇನು ಮಾಡಿದ್ವಿ, ನಾವು ತೆಗಿಬೇಕಾದ್ರೆ ಫೋಟೋ ಮಗು ಸಿಕ್ಕಿತ್ತಲ್ಲಿ ಆಟ ಆಡಿಸ್ತಾಯಿದ್ವಿ, ಆ ಫೋಟೋ ನಮ್ಗೆ ಗೊತ್ತಿಲ್ಲಂಗೆ ಯಾರು ಅಕ್ಕಪಕ್ಕದವ್ರು ಕಳಿಸ್ಬಿಟ್ರು. ಸರಿ, ಲೀಕ್ ಆಗೋಯ್ತಲ್ಲ ಫೋಟೋ ಅಂದ್ಬಿಟ್ಟು, ಹೌದು ಸರ್ ಹೌದು ಹೌದು, ನಾವು ಒಪ್ಕೊಂಡ್ವಿ. ಯಾಕೆಂದರೆ ಅವತ್ತು ಪರಿಸ್ಥಿತಿ ಹಂಗಿದೆ, ಇಲ್ಲ ಅಂದಿದ್ರು ಮಗು ಎಲ್ಲಿ ಅಂತ ಕೇಳ್ತಾ ಇದ್ರು. ಓಕೆನಾ? ಸರಿನಮ್ಮ, ಇನ್ನೇನು ಬೇಕು ಹೇಳಿ. ನಾನು ಹೇಳಿದ್ದೊಂದೇ, ಎರಡೂವರೆ ವರ್ಷದ ಮುಂಚೆ ನಾನು ಇದೇ ಮಾಧ್ಯಮದಲ್ಲಿ ಹೇಳ್ಕೊಂಡಾಗ ನನ್ನ ಮೇಲೆ ಯಾಕೆ ನೀವು ಕೇಸ್ ಹಾಕಲಿಲ್ಲ? ಹಾಕ್ಬೋದಾಗಿತ್ತಲ್ಲ ಕೇಸ್ ನೀವು. ಅಮ್ಮ ನೋಡಿ, ಸತ್ಯವಾಗ್ಲೂ ಹೇಳ್ತೀನಿ, ಆಕೆ ಒಂದ್ಸತಿ ಹೊರಗಡೆ ಬಂದು ನಿಂತ್ಕೊಂಡು ನಾನು ಹೇಳಿದ್ದೆ ಮಕ್ಕಳಿಗೆ, ದಯಮಾಡಿ ನಿಮ್ಮ ಅಮ್ಮ ಇಲ್ಲಿಗೆ ಬಂದರೆ ಚೆನ್ನಾಗಿರಲ್ಲಮ್ಮ, ನನಗಿಷ್ಟ ಆಗಲ್ಲ ಅದು ಅಂತ. ಬಂದಿಲ್ಲ ಅವತ್ತು, ನಾನು ಇಲ್ಲದೇ ಇರೋ ದಿವಸ ಬಂದು ಏನೇನೋನೇಪ್ಪ, ಇವಾಗ ಆಕೆ ಕುತ್ಕೊಂಡ್ರೆ ನೂರು ಸುಳ್ಳು ಹೇಳುತ್ತೆ. ಆಯಿತಾ, ನಾನು ಬಂದೆ, ಬಂದು ಈಕೆ ಹಿಡ್ಕೊಂಡು ಹೊಡೆದು ಇನಾಮಾನವಾಗಿ, ಆಯ್ತಾ, ತಾಳಿಯೆಲ್ಲ ಕಿತ್ತಾಕಿ ಗಲಾಟೆ ಮಾಡಿ ತಾನೇ ಹೋಗಿ ಕಂಪ್ಲೇಂಟ್ ಕೊಟ್ಟು ತಾನೇ ಒಂದು ಬ್ಯಾಂಡೇಜ್ ಹಾಕ್ಕೊಂಡು ಒಂದು ಮೆಡಿಕಲ್ ಮಾಡಿಸ್ಬಿಟ್ಟು. ಸರ್, ಈಗ ನನ್ನೊಂದು ಪ್ರಶ್ನೆ ಇನ್ನೊಂದಿದೆ, ಯಾಕಂದ್ರೆ ಕೀರ್ತಿ ಅವ್ರನ್ನ ನಿಮ್ಮ ಮಕ್ಕಳು ಒಪ್ಕೊಂಡ್ರೆ, ನೀವು ಒಪ್ಕೊಳ್ಳೋದು ಸರ್? ಈಗ ಯಾರ್ಯಾರು ಒಪ್ಕೊಳ್ಳೋದು ಬೇಡ ಸರ್, ಕೀರ್ತಿ ಆ ಮಕ್ಕಳಿಗೆ ಕೀರ್ತಿ ಇದಲ್ಲ, ಆಯ್ತಾ, ಅದು ನನಗೆ ಮಕ್ಕಳು, ನನಗೆ ಕೀರ್ತಿ ಹೆಂಡತಿ. ಸರ್, ಇಷ್ಟು ದಿನ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಓಡಾಡ್ತಿದ್ರು, ಈಗ ಹೂ ಇಸ್ ಕೀರ್ತಿ, ಹೂ ಇಸ್ ಕೀರ್ತಿ ಗೌಡ. ಇವಾಗ ಕೆಲಸ ಮಾಡಿ, ಆ ಮಕ್ಕಳಿಂದ ಕೀರ್ತಿಗೆ ಆಗ್ಬೇಕಾಗಿರೋದು ಏನಿಲ್ಲ, ಅಲ್ಲ ಬದುಕೋರ ಬದುಕ್ಬೋದು, ಇಲ್ಲಾಂದ್ರೆ ಹೋಗ್ಬೋದು, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಇಂಡಿಪೆಂಡೆಂಟ್ ಲೈಫ್ ಆಗಿದೆಯಲ್ಲ ಅಮ್ಮ, ಒನ್ ಗರ್ಲ್ ಇಸ್ 18 ಇಯರ್ಸ್, ಇನ್ನೊಬ್ಳು 18 ಇಯರ್ಸ್ ಆಗ್ಬೋದು, ಯಾವಾಗ್ಲೂ ಇಲ್ಲೇ ಇರೋಕ್ಕಾಗತ್ತಾ? ನನಗೊಂದು ಆಸೆ, ಮಕ್ಕಳನ್ನ ಆರಾಮಾಗಿ ಬಿಡ್ತಾರೆ, ಮಕ್ಕಳು ಬಿಡೋದು ನಾವೇ ಬಿಟ್ಕೊಡ್ತೀವಿ. ಅಲ್ಲ, ನಾನು ಹೇಳ್ತಾರೆ, ಇವಾಗ ಇಂಡಿಪೆಂಡೆಂಟ್ ಆಗಿದ್ದವ್ರು ಹೋಗಲ್ವಾ ಹೊರಗಡೆ? ಇವಾಗ ಏನಾಗತ್ತೆ ಗೊತ್ತಾ, ಯಾಕೆ ಎರಡು ವರ್ಷದಿಂದ ಇಲ್ದೆ ಇರೋದು, ಅವತ್ತೇ ಯಾಕೆ ಬಂತು ಆರೋಪ? ತಾಯಿಗೂ ನನಗೂ ಕಂಪೇರ್ ಮಾಡಿದಾಗ ಮಕ್ಕಳಿಗೆ ಎಷ್ಟೇ ಆದರೂ ತಾಯಿ ಮೇಲೆ ಪ್ರೀತಿ ಇರುತ್ತೆ, ಅವತ್ತು ನಡೆದಿದ್ದು ಇಷ್ಟೇ, ಅದು ಎಕ್ಸ್ಪೆಕ್ಟೇ ಮಾಡದೇ ಇರೋ ಅಂತ ಒಂದು ಸಿಚುವೇಶನ್ ನಡೆದಿದ್ದು. ನನ್ನಪ್ಪ ನಾನು ನ್ಯೂಸ್ ನೋಡ್ತಾ ಇದ್ದೆ, ಅವ್ರು ಬಂದರು, ಗಲಾಟೆ ಮಾಡಿದ್ರು, ಹೋದರು, ಕಂಪ್ಲೇಂಟ್ ಕೊಟ್ಟರು. ನಾನು ಆ್ಯಕ್ಚುಲಿ ಕಂಪ್ಲೇಂಟ್ ಕೊಡ್ತಾ ಇರಲಿಲ್ಲ, ಇವ್ರು ಬಂದಮೇಲೆ ನಾನು ಮಾತಾಡ್ತಾ ಇದ್ದೆ. ಮತ್ತು CCTV ಫುಟೇಜ್ ಏನಾಯಿತು, ಓಕೆನಾ, ಅದಿದ್ದರೆ ನಿಮಗೆಲ್ಲ ಪ್ರೂಫ್ ಸಿಗತ್ತೆ. ನಾನು ಅವ್ರನ್ನ ಟಚ್ ಕೂಡ ಮಾಡಿಲ್ಲ, ಅವ್ರಿಗೆ ಒಂದೇ ಒಂದು ಲೆಟರ್ ಕೂಡ ನಾನು ಮಾತಾಡಿಲ್ಲ. ಅವ್ರನ್ನ ಒಂದು ಬಂದು ಫಸ್ಟ್ ಟೈಮ್ ನಾನು ನೋಡಿದ್ದೆ ಅವ್ರನ್ನ, ನಾನು ಯಾವುದೇ ಥರದ ಹಲ್ಲೆ ಮಾಡಿಲ್ಲ, ಸುಮ್ಮನೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಸಿ, ಸ್ಟೇಷನ್ ಮೆಟ್ಲು ಹತ್ತೋಗಾಯಿತು, ಅದಾದ್ಮೇಲೆ ಮತ್ತೆ ಬೇರೆ ಬೇರೆ ಏನೇನೋ ಬಂತು TVನಲ್ಲೆಲ್ಲ ಅಲ್ವಾ. ಬಟ್ ನನಗೆ ಆ ಇಂಟೆನ್ಷನ್ ಇಲ್ಲ, ಅವ್ರಿಗೆ ತೊಂದರೆ ಕೊಡಬೇಕು, ಅವ್ರಿಗೆ ನೋವು ಮಾಡಬೇಕು. ನನ್ನಪ್ಪ ನಾನು ಇದ್ದೆ, ನಾನು ಕೇಳ್ತಾ ಇರೋದು ಅದೇ, ನೀವು ವೆರಿ ಫಸ್ಟ್ ಡೇ ಇವ್ರು ಯಾವಾಗ ಮದುವೆ ಆಗ್ತೀನಿ ಅಂತ ಬಂದರು, ಅವತ್ತೇ ಕೇಳಿದರೆ ಖಂಡಿತ ನಾನು ಈ ಮದುವೆ ನಾನು ಒಪ್ಕೋತಾ ಇರಲಿಲ್ಲ. ಯಾರೋ ಒಬ್ರು ನನ್ನ ಗಂಡ ನಾನು ಪ್ರೀತಿಸ್ತಾ ಇದ್ದೀನಿ ಅಂದರೆ ಖಂಡಿತ ನಾನು ಬಿಡ್ತಾ ಇಲ್ಲ. ಬಟ್ ನಂಗೆ ಗೊತ್ತಿತ್ತು, ಎಲ್ಲ ಮ್ಯೂಚುವಲಾಗಿ ಆಗಿದ್ದೆ, ಹಾಗಾಗಿ ಇವಾಗ ಸಿಂಗಲ್ ಹಾಗಾಗಿ ನಾನು ಮದುವೆ ಆದೆ ಅಷ್ಟೇ. ಬಟ್ ಇವಾಗ ಯಾಕೆ ನನ್ನ ತೊಂದರೆ ಮಾಡ್ತಾ ಇದ್ದೀರಾ? ನಂಗೆ TVಯಲ್ಲಿ ಬರೋದು, ನನ್ನ ಹೆಸರು ಬರೋದು ದೇವರಾಣಿಗೂ ಇಷ್ಟ ಇಲ್ಲ. ನಾನು ಯಾವತ್ತೂ ಮೀಟ್ ಮಾಡಿಲ್ಲ, ನಾನು ಯಾವತ್ತೂ ನೋಡಿಲ್ಲ ಅವ್ರನ್ನ, ಯಾವತ್ತೂ ನನ್ನ ಫೋನಲ್ಲಿ ಎಲ್ಲೂ ನಾನು ಮಾತಾಡ್ತಿಲ್ಲ. ಇಲ್ಲ, ಒಂದ್ ನಿಮಿಷ, ಮಕ್ಕಳು ದುಡ್ಡಿತ್ತು, ಇಲ್ಲ ನಾನು ಕೇಳಿಸ್ಕೊಂಡೆ, ಮಕ್ಕಳು ದುಡ್ಡಿತ್ತು, ಮಕ್ಕಳು ಒಡವೆ ಎತ್ಕೊಂಡು ಹೋಗಿದ್ದೀನಿ, ಅದನ್ನು ಪ್ರೂವ್ ಮಾಡಿದೆ ನಾನೇ ಸರ್.